ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಈ ಬಾರಿ ಮಹತ್ವದ ಬದಲಾವಣೆ ಕೂಡ ಆಗ್ತಾ ಇದೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಎಷ್ಟಾದರೂ ಲೈಕ್ನ ಮಾಡಿ. ಯಾವ ವಿದ್ಯಾರ್ಥಿಗಳು ಈ ವರ್ಷ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಬರೆದಿದ್ದೀರಾ, ಅದೇ ರೀತಿ ಈ ವರ್ಷ ಪ್ರಥಮ ಪಿ ಯು ಸಿ ಪರೀಕ್ಷೆ ಬರೆದು ದ್ವಿತೀಯ ಪಿ ಯು ಸಿಗೆ ಎಂಟ್ರಿ ಕೊಡ್ತಾ ಇದ್ದೀರಾ, ಅಂಥ ವಿದ್ಯಾರ್ಥಿಗಳಿಗೆ ಇದು ಯಾವುದೇ ಕಾರಣಕ್ಕೂ ಅಪ್ಲಿಕೇಬಲ್ ಆಗೋದಿಲ್ಲ. ನಿಮಗೆ ಆ್ಯಸ್ ಯೂಶ್ವಲ್ ಈ ಹಿಂದೆ ಹೇಗಿತ್ತು ಅದೇ ರೀತಿ ನಿಮಗೆ ಪರೀಕ್ಷೆ ಕೂಡ ಇರ್ತದೆ, ರಿಸಲ್ಟ್ ಕೂಡ ಬರ್ತದೆ, ಯಾವುದೇ ರೀತಿ ಬದಲಾವಣೆ ಇರೋದಿಲ್ಲ. ನಿಮಗೆ ಹೇಳೋ ಪ್ರಕಾರ ಮೇ ಮೊದಲನೇ ವಾರ ಅಥವಾ ಸೆಕೆಂಡ್ ವೀಕ್ ನಿಮಗೆ ರಿಸಲ್ಟ್ ಕೂಡ ಪ್ರಕಟಣೆ ಮಾಡ್ತೀವಿ ಅಂತ ಹೇಳ್ತಾರೆ, ಅದು ಇರ್ತದೆ. ಈಗ ಬದಲಾವಣೆ ಹೇಳೋದಾದರೆ 2024 ಸಾಲಿನಿಂದ ಸಾಕಷ್ಟು ದೊಡ್ಡ ಮಟ್ಟದ ಬದಲಾವಣೆ ಕೂಡ ತಂದಿದ್ದಾರೆ, ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ. ಈಗ ಎನ್ ಇ ಪಿ ಸ್ಕೀಮ್ ಮಾಡಿ ಬರೋ ಕಾರಣ ನಿಮಗೆ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಇರುತ್ತೆ, ಸ್ಟೇಟ್ ಸಿಲೆಬಸ್ ಅವರು ತೊಗೋಬೋದು, ಅದೇ ರೀತಿ ಸೆಂಟ್ರಲ್ ಸಿಲೆಬಸ್ ಅವರು ಕೂಡ ತೊಗೋಬೋದು. ಅದೇ ರೀತಿ ನಿಮಗೆ ಸೆಮ್ ಸ್ಕೀಮ್ ಕೂಡ ಆ್ಯಡ್ ಆಗುತ್ತಂತೆ. ಯಾವ ರೀತಿ ಅಂದರೆ ಸೆಮ್ ಅಂದರೆ ನಿಮಗೆ ಪ್ರಥಮ ಪಿ ಯು ಸಿಯಲ್ಲೇ ನಿಮಗೆ 2 ಸೆಮ್ ಬರುತ್ತದೆ. ಈಗ ಹೆಂಗೆ ಡಿಗ್ರಿ ವಿದ್ಯಾರ್ಥಿಗಳು ಸೆಮ್ ಸೆಮ್ ಎಕ್ಸಾಮ್ ಬರೆದಿದ್ದಾರೆ, ಆ ರೀತಿಯೆಲ್ಲ ನಿಮಗೆ ಪಿ ಯು ಸಿಯಲ್ಲೂ ಕೂಡ ಸೆಮ್ ಈ ರೀತಿ ಬರ್ತದೆ ಅಂತ ಹೇಳಿ ಇಲ್ಲಿ ಬೋರ್ಡ್ ಅವರು ಖಾತ್ರಿನ ಪಡಿಸಿದ್ದಾರೆ. ನಿಮಗೆ ಸಾಕಷ್ಟು ವಿಷಯಗಳು ಕೂಡ ಆ್ಯಡ್ ಆಗ್ತದೆ, ಅದೇ ರೀತಿ 5+3+3+4 ಆ ರೀತಿ ಮಾದರಿಯೆಲ್ಲ ನಿಮಗೆ ಸಂಪೂರ್ಣ ಬದಲಾವಣೆ ಆಗ್ತದೆ. ಈ ರೀತಿ ಸಾಕಷ್ಟು ಬದಲಾವಣೆ ಆಗ್ತದೆ ಅಂತೇಳಿ ನೋಟಿಫೈ ಮಾಡಿದ್ದಾರೆ. ಇದು ಈ ವರ್ಷ ಅಪ್ಲಿಕೇಬಲ್ ಆಗೋದಿಲ್ಲ, ನೆಕ್ಸ್ಟ್ ವರ್ಷ ಬರೋ ವಿದ್ಯಾರ್ಥಿಗಳು ಇದು ಕಂಪಲ್ಸರಿ ಅಪ್ಲಿಕೇಬಲ್ ಆಗ್ತದೆ.